ಆತ್ಮೀಯರೇ ನಮಸ್ಕಾರ ನಾನಿವತ್ತು ಆರ್ಯವರ್ಧನ್ ಗುರೂಜಿ ಸಾವಿನ ದವಡೆಯವರೆಗೂ ಹೋಗಿ ಸಾವಿನಿಂದ ಕೂದಲೆಳೆಯ ಅಂತರದಲ್ಲಿ ಪಾರಾಗಿರುವಂತಹ ಒಂದು ಹೃದಯ ವಿದ್ರಾವಕ ಘಟನೆಯ ಬಗ್ಗೆ ವಿವರಿಸ್ತಾ ಇದ್ದೀನಿ ಬಹುಶಃ ಬಿಗ್ ಬಾಸ್ನ ಇತಿಹಾಸದಲ್ಲಿ ಎಂದೂ ಕೂಡ ಇಂತಹ ಘಟನೆ ನಡೆದಿರಲಿಲ್ಲ ಒಬ್ಬ ವ್ಯಕ್ತಿಯ ಜೀವವೇ ಹೋಗುವಂತಹ ಪರಿಸ್ಥಿತಿ ಹಿಂದೆ ಯಾವಾಗಲೂ ಬಂದಿರಲಿಲ್ಲ ಆದರೆ ಈ ಬಾರಿಯ ಓ ಟಿ ಟಿ ಸೀಸನ್ ಅಲ್ಲಿ ಅಂಥದ್ದೊಂದು ದುರ್ಘಟನೆ ನಡೆದು ಹೋಗಿದೆ ಆರ್ಯವರ್ಧನ್ ಗುರುಜಿ ಎಂತಹ ಸ್ಥಿತಿಗೆ ಹೋಗಿದ್ರು ಅಂದರೆ ಕೆಲ ಹೊತ್ತುಗಳ ಕಾಲ ಅವರ ಉಸಿರಾಟದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಏರುಪೇರಾಗಿತ್ತು ಅವರು ಪ್ರಜ್ಞಾಹೀನರಾಗಿದ್ದರು ಸಂಪೂರ್ಣವಾಗಿ ಪ್ರಜ್ಞೆಯನ್ನೇ ಕಳೆದುಕೊಂಡಿದ್ರು ಅದು ಕೂಡ ಬಾತ್ರೂಮಲ್ಲಿ ಬಿದ್ದಿದ್ರು ಅವರು ದರ ಧರಾತ್ರಿ ಎಳೆದವ್ರನ್ನ ತರಬೇಕಾದಂಥ ಪರಿಸ್ಥಿತಿ ಬಂತು ಏನಾಯಿತು ಅಂತಲಿ ಯಾರಿಗೂ ಕೂಡ ಅರ್ಥ ಆಗದಂತಹ ಪರಿಸ್ಥಿತಿ ಬಿಗ್ ಬಾಸ್ನ ಮನೆಯ ಒಳಗಾಗಿತ್ತು ಬಹ ಆರ್ಯವರ್ಧನ್ ಗುರುಜಿ ಎಂಥ ದೊಡ್ಡ ಶಾಕ್ಗೆ ಒಳಗಾಗಿದ್ರು ಅಂದರೆ ಅವರಿಗೆ ಏನು ನಡೀತಾ ಇದೆ ಅನ್ನೋದು ಅರ್ಥವಾಗದೆ ಸಂಪೂರ್ಣವಾಗಿ ಪ್ರಜ್ಞೆಯನ್ನು ಕಳೆದುಕೊಂಡು ಕೆಲ ಹೊತ್ತುಗಳ ಕಾಲ ಇಡೀ ಮನೆ ಟೆನ್ಸ್ ಆಗಿತ್ತು ಅಷ್ಟೇ ಅಲ್ಲ ಬಿಗ್ ಬಾಸ್ನ ಬಿಹೈಂಡ್ ದಿಸ್ ಕ್ರೀನ್ ಕ್ರೀವ್ ಕೂಡ ಏನಿದೆ ಅವರು ಕೂಡ ಟೆನ್ಸ್ ಆಗಿದ್ರು ಹಾಗಾದರೆ ಆಗಿದ್ದೇನು ಅಂದರೆ ಇದು ರಾಕೇಶ್ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಮಾಡುವಂತ ಪ್ಲಾನ್ ಸೋನು ಹಾಗೂ ಅಕ್ಷತಾನ ಬಳಸಿಕೊಂಡು ಒಂದು ಪ್ರಾಂಕ್ ಮಾಡುವಂತ ಪ್ಲಾನ್ ಮಾಡ್ತಾನೆ ಏನಂದ್ರೆ ಸೋನು ಒಂದು ಮೋಹಿನಿಯ ರೂಪದಲ್ಲಿ ದೆವ್ವದ ರೂಪದಲ್ಲಿ ಆಕೆ ಬಂದು ಆರ್ಯವರ್ಧನ್ ಅವ್ರನ್ನ ಹೆದರಿಸಬೇಕು ಜೊತೆಗೆ ಅಕ್ಷತಾ ಸಾಥ್ ಕೊಡಬೇಕು ಆಗ ನಂತರ ನಾವು ಬಂದು ಆರ್ಯವರ್ಧನ್ ಗುರುಜಿಯವರಿಗೆ ಇದನ್ನು ಪ್ರಾಂಕ್ ಅಂತ ಹೇಳೋದು ಅಂತ ಪ್ಲ್ಯಾನ್ ಆಗಿತ್ತು ಅದನ್ನು ಅಕ್ಷತಾ ಹಾಗೂ ಸೋನು ಒಪ್ಕೋತಾರೆ ಅವರೊಂದು ಕಡೆ ಹೋಗಿ ರೆಡಿ ಆಗ್ತಾಯಿರ್ತಾರೆ ಸೋನು ಮೋಹಿನಿ ರೂಪದಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಪ್ರಿಪೇರ್ ಆಗ್ತಾಯಿರ್ತಾರೆ ಆಗ ಇನ್ ಬಿಟ್ವೀನ್ ರಾಕೇಶ್ ಏನು ಮಾಡ್ತಾನೆ ಬಂದು ಆರ್ಯವರ್ಧನ್ ಗುರುಜಿ ಹತ್ರ ನೋಡಿ ನಿಮ್ಗೊಂದು ಹೀಗೆ ಪ್ರಾಂಕ್ ಮಾಡ್ತಾಯಿದ್ದಾರೆ ದೇವರ ಥರ ಬರ್ತಾರೆ ನೀವು ದಯ್ಯವು ಹೆದ್ಕೊಳ್ಳೋ ಥರ ಧಾರ್ಮ್ಲಿ ಬಿದ್ದುಬಿಡಿ ಆಮೇಲೆ ನಾವು ಹೇಳ್ತೀವಿ ಅಂತ ಹೇಳ್ತಾರೆ ಆಯಿತು ಅಂತ ಗುರುಜಿ ಇಷ್ಟು ಆ್ಯಕ್ಚುಲಿ ನಡೆಯೋ ಘಟನೆ ಇಷ್ಟಾದರೆ ಬಾತ್ರೂಮಿಗೆ ಹೋಗ್ತಾರೆ ಆರ್ಯವಾದನ್ ಗುರುಜಿ ಈ ಕಡೆ ಸೋನು ಮುಖಕ್ಕೆಲ್ಲ ಬಿಳಿ ಪೌಡ್ರ್ ಹಾಕ್ಕೊಂಡು ಹಣೆ ಮೇಲೆ ಇಷ್ಟು ದಪ್ಪ ಕುಂಕುಮ ಹಚ್ಕೊಂಡು ಕೂದಲೆಲ್ಲ ಮುಂದೆ ಬಿಡ್ಕೊಂಡು ತೇಟು ಮೋಹಿನಿ ರೂಪದಲ್ಲಿ ಬರ್ತಾಳೆ ಅಕ್ಷತ ಕೂಡ ಅವಳ ಜೊತೆಗೆ ಬರ್ತಾಳೆ ಇರ್ತಾರೆ ಗುರುಜಿ ಇವರು ಏನು ಮಾಡಿದ್ರು ಗುರುಜಿ ಹೊರಗಡೆ ಬರ್ತಿರಲ್ಲ ಅಕ್ಷತೆ ಹೋಗಿ ಬಡೀತಾಳೆ ಗುರುಜಿ ಬನ್ನಿ 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 ಅಂತೇಳಿ ಇನ್ಫ್ಯಾಕ್ಟ್ ರಾಕೇಶ್ಗೆ ರೂಪೇಶ್ ಕೂಡ ಸಾಥ್ ಕೊಡ್ತಾ ಇರ್ತಾರೆ ರೂಪೇಶ್ ಕೂಡ ಅಲ್ಲೇ ಇರ್ತಾರೆ ಸೊ ಕೂಗಿದಾಗ ಅವರು ಗುರುಜಿ ನಿಧಾನ ಬಂದು ಬಾಗ್ಲು ಓಪನ್ ಮಾಡ್ತಾರೆ ನೋಡಿದ್ರೆ ಎದುರುಗಡೆ ಈ ದವ್ವದ ರೂಪ ಮೋಹಿನಿಯ ರೂಪ ನೋಡಿದ್ದ ಒಂದು ಸೆಕೆಂಡಲ್ಲಿ ದಬಾರ್ಲಿ ಬಾಗಿಲು ಹಾಕೊಂಡು ಒಳಗಡೆ ದಬ್ಬರಲ್ಲಿ ಬಿದ್ದು ಬಿಡ್ತಾರೆ ಅವರು ಶಾಕಲ್ಲಿ ಏನಾಯಿತು ಅಂತ ಅನ್ನೋದು ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಗುರೂಜಿ ಪ್ರಜ್ಞೆಯೇ ಇಲ್ಲ ರಾಕೇಶು ಹಾಗೂ ರೂಪೇಶ್ ಓಡೋಗಿ ಏನಾಯಿತು ಗುರುಜಿ ಹೇಳಿ ಒಳ್ಳೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಸಖತ್ತು ಎಲ್ಲ ನಂಬಿಟ್ಟಿದ್ದಾರೆ ಹೇಳಿ ಹೇಳಿದ್ದಾರೆ ಏನು ಮಾಡಿದ್ರು ಹೇಳ್ತಾ ಇಲ್ಲ ಎಷ್ಟೇ ಅವನು ಅಲ್ಲಾಡಿಸಿದ್ರು ತಟ್ಟಿದ್ರು ಬಡಿದ್ರು ಏನು ಮಾಡಿದ್ರು ಆರ್ಯವರ್ಧನ್ ಗುರುಜಿ ಹೇಳ್ತಾನೆ ಇಲ್ಲ ಶಾಕ್ ಆಗಿಬಿಡುತ್ತೆ ರೂಪೇಶ್ಗೆ ಮೊದಲು ಅವರು ಕೂಡ ತಮಾಷೆ ಮಾಡ್ತಿದ್ದಾರೆ ಅಂದ್ಕೊಂಡಿರ್ತಾನೆ ಬಟ್ ನೋಡ್ ನೋಡ್ತಾ ಅವರು ಉಸಿರಾಟದಲ್ಲಿ ಭಾಳ ಏರುಪೇರಾಗುತ್ತೆ ಏನು ಮಾಡಿದ್ರು ಅವ್ರು ಹೇಳ್ತಾ ಇಲ್ಲ ಎಷ್ಟೇ ತಟ್ಟಿದ್ರು ಬಡಿದ್ರು ಏನು ರೆಸ್ಪಾನ್ಸ್ ಇಲ್ಲ ಹೋ ಇಲ್ಲ ಇದು ನಾವು ತಮಾಷೆ ಅಂದ್ಕೊಂಡಿದ್ವಿ ಸೀರಿಯಸ್ ಆಗೋಗ್ಬಿಡಿದೆ ಎಲ್ಲ ಬನ್ನಿ ಬನ್ನಿ ಅನ್ಲಿಕ್ಕೆ ಹೋಗ್ತಾರೆ ಇಡೀ ಮನೆ ಮಂದಿ ಎಲ್ಲ ಬರ್ತಾರೆ ಏನು ಮಾಡಿದ್ರು ಆರಿ ಕೊಡ್ತೀನಿ ದಿನ ಎತ್ತಲಿಕ್ಕೆ ಆಗ್ತಾ ಇವ್ರ ಕೈಯಲ್ಲಿ ಮೂರ್ನಾಲ್ಕು ಜನ ಇಬ್ಬರು ಕಾಲು ಇಬ್ಬರು ಕೈ ಇಟ್ಕೊಂಡು ದರ 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 ಬರ್ತಾರೆ ಎಳ್ಕೊಂಬಂದು ಹೊರಗಡೆ ಹಾಕ್ತಾರೆ ಏನು ಮಾಡಿದ್ರು ಪ್ರಯೋಜನ ಇಲ್ಲ ಏನು ಮಾಡಿದ್ರು ಪ್ರಜ್ಞೆ ಬರ್ತಾ ಇಲ್ಲ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಗೋಡೋ ಅಂತ ಹಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅಕ್ಷತ ಈ ಕಡೆ ಸೋನನ್ನು ಕೂಡ ಅಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮೇಕಪ್ ಎಲ್ಲ ತೆಗೆದು ಎಲ್ಲರನ್ನು ಕರೆದು ಎಲ್ಲರೂ ಯಾಕೆ ಹಿಂಗೆ ಮಾಡಿದ್ರಿ ಏನಾಯಿತು ಅಲ್ಲಿ ಕೇಳ್ತಾ ಇದ್ದಾರೆ ಯಾರಿಗೂ ಏನು ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಎಲ್ಲರೂ ಕ್ಯಾಮ್ರಾ ಹತ್ರ ಹೋಗಿ ಮಾತಾಡ್ತಾರೆ ಬಿಗ್ ಬಾಸ್ಗೆ ಕರೀತಾರೆ ಅಯ್ಯೋ ಹರ್ಯವರ್ಧನ್ ಗುರುಜಿ ಟ್ರೀಟ್ಮೆಂಟ್ ಬೇಕಿದೆ ಅಂತಾರೆ ಏನು ಮಾಡಿದ್ರು ಏನೇ ಹೇಳಿದ್ರು ಆ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ಕಡೆಗೆ ಹರ್ಯವರ್ಧನ್ ಗುರುಜಿನ ಹೊರಗಡೆ ಕರ್ಕೊಂಡ್ಬರ್ತಾರೆ ಕೂರಿಸ್ತಾರೆ ಬಹುಶಃ ಇದನ್ನು ಒ ಟಿ ಟಿಯಲ್ಲೂ ಕೂಡ ತೋರಿಸಿಲ್ಲ ಕಟ್ ಮಾಡಿದ್ದಾರೆ ಆನಂತರ ಅವ್ರನ್ನ ಬಿಹೈಂಡ್ ದಿ ಸ್ಕ್ರೀನ್ ರೂಮಿಗೆ ಕಳಿಸಿ ಅಲ್ಲಿ ಡಾಕ್ಟರ್ ಎಲ್ಲ ಟೆಸ್ಟ್ ಮಾಡಿದ್ದಾರೆ ಟೆಸ್ಟ್ ಮಾಡಿ ಅವರಿಗೆ ಪ್ರಜ್ಞೆ ಬರೋವರೆಗೂ ಕೂಡ ಅವ್ರನ್ನ ಸಂಭಾಳಿಸಿ ಅವರು ಸ್ವಲ್ಪ ನಾರ್ಮಲ್ ಆದ ಮೇಲೆ ಕಳಿಸ್ಕೊಟ್ಟಿದ್ದಾರೆ ಆದರೆ ಇನ್ ಬಿಟ್ವೀನ್ ಈ ಕೆಲವು ನಿಮಿಷಗಳಿದೆಯಲ್ಲ ಹತ್ತು ಹದಿನೈದು ನಿಮಿಷ ಆರ್ಯವರ್ಧನ್ ಗುರುಜಿ ಸಂಪೂರ್ಣವಾಗಿ ಪ್ರಜ್ಞೆಯನ್ನು ಕಳೆದುಕೊಂಡಿದ್ರು ಸಾವಿನ ಮನೆಯ ಬಾಗಿಲನ್ನು ತಟ್ಟಿ ವಾಪಸ್ ಬಂದರು ಅವರು ಅವತ್ತು ಇಡೀ ರಾತ್ರಿ ಯಾರೂ ಮಲಗಿಲ್ಲ ಎಲ್ಲ ಗೋಡೋ ಅಂತ ಅಳತ ಕೂತ್ಕೊಂಡಿದ್ರು ಅಕ್ಷತ ಅಯ್ಯೋ ಹಿಂಗೆ ಮಾಡಬಾರ್ದಿತ್ತು ಅಂತ ಸೋನು ಕೂಡ ಆ ಕಡೆ ನಂದು ಏ ನೀನು ನನ್ನ ಜೊತೆ ಇದ್ದೆ ಇವಾಗ ನೀನು ನನಗೆ ಬೈಚಿ ಅಂತ ಸೋನು ನಂದು ಜಗಳ ಈ ರೀತಿಯಾಗಿ ಅದು ಎಂಥ ವಾತಾವರಣ ನಿರ್ಮಾಣ ಆಯಿತು ಅಂದರೆ ಕಡೆಗೆ ಬಂದು ಗಿಲ್ಟ್ ಫೀಲ್ ಮಾಡ್ತಾಳೆ ಅಕ್ಷತ ಅಯ್ಯೋ ನಾವು ಮಾಡಬೇಕಾಗಿದ್ದ ಉದ್ದೇಶ ಇದಿರಲಿಲ್ಲ ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ನಾವು ಸತಿ ಬೇಡ ಅಂದೆ ಆದರೂ ಎಲ್ಲ ರೆಡಿ ಆಗಿಬಿಟ್ಟಿದ್ರು ಆಮೇಲೆ ನಾವು ಮಾಡಿದ್ವಿ ಈ ಥರ ಆಗೋಯ್ತು ನೀವು ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರೆ ಏನು ಮಾಡಬೇಕಿತ್ತು ನಾವು ನಮಗೆ ಲೈಫ್ ಲಾಂಗ್ ಈ ಗಿಲ್ಟ್ ಇತ್ತು ಅಂತೆಲ್ಲ ಹೇಳ್ತಾರೆ ಆರ್ಯವರ್ಧನ್ ಗುರುಜಿ ಕೂಡ ಅದರ ಶಾಕಿಂದ ಹೊರಗೆ ಬಂದಿರಲ್ಲ ಇದೆಲ್ಲ ಸಿ ನಿನ್ನೆ ಸುದೀಪ್ ಅವರು ಯಾವಾಗ ವಾರದ ಕತೆ ಕಿಚನ್ ಜೊತೆ ಮಾಡ್ಲಿಕ್ಕೆ ಬಂದರು ಆಗ ಸುದೀಪ್ ಅವರು ಇದೆಲ್ಲವನ್ನು ಕೂಡ ಹೇಳಿದ್ರು ಹೇಳಿ ಅದನ್ನೆಲ್ಲವನ್ನು ಕೂಡ ವೀಕ್ಷಕರ ಮುಂದೆ ಇಟ್ಟರು ಬಹುಶಃ ಇನ್ ಬಿಟ್ವೀನ್ ಆರ್ಯವರ್ಧನ್ ಗುರುಜಿಯವರ ಫ್ಯಾಮಿಲಿಯವರನ್ನು ಕೂಡ ಕರೆಸಿ ಮಾತಾಡಿಸಿದ್ದಾರೆ ಯಾಕಂದ್ರೆ ಇದೆಲ್ಲ ನೋಡಿಬಿಟ್ರೆ ಮನೆಯವರೆಲ್ಲ ಗಾಬರಿ ಆಗ್ಬಿಡ್ತಾರೆ ಅನ್ನೋ ಕಾರಣಕ್ಕಾಗಿ ಮನೆಯವ್ರೆಲ್ಲ ಕರೆಸಿ ತೋರಿಸಿದ್ದಾರೆ ಅವರು ಅವ್ರ ಜೊತೆ ಮಾತಾಡಿದ ನಂತರ ನಿನ್ನೆ ಶೋ ಅಲ್ಲಿ ಇದೆಲ್ಲವನ್ನು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ಅದೇವರ್ಧನ್ ಗುರುಜಿ ಕೂಡ ಹೇಳಿದ್ರು ಇಲ್ಲ ನನಗೆ ಮೊದಲಿಂದಾನು ಹೇಳ್ತಾ ಇದ್ದೆ ನಂಗೆ ದೆವ ಅಂದರೆ ಭಯ ಅಂತ ಹೇಳಿ ನಾ ಇನ್ಫ್ಯಾಕ್ಟ್ ನಾನು ಆಫೀಸಿಂದ ಮನೆಗೆ ಬರಬೇಕಿದ್ರೆ ಯಾರಾದರೂ ಒಬ್ರು ಡ್ರೈವರ್ ಕೆಲಸದವರು ನನ್ನ ಮನೆಯವರೆಗೂ ಬಿಟ್ಟು ಹೋಗಬೇಕು ಲಿಫ್ಟ್ವರ್ಗೂ ಬಂದು ಮನೆಯೊಳಗೆ ಬಿಟ್ಟು ಬಿಟ್ಟು ಹೋಗ್ಬೇಕು ಅವರು ಅಷ್ಟರ ಮಟ್ಟಿಗೆ ನನಗೆ ಭಯ ನಾನು ದೆವ್ವ ಎಲ್ಲ ನೋಡಿದ್ದೀನಿ ಅದಕ್ಕೋಸ್ಕರ ನನಗೆ ಭಯ ಹೇಳಿ ದೇವದ್ ಬಗ್ಗೆ ತಮಗಿರುವಂಥ ಭಯವನ್ನು ಆತಂಕವನ್ನು ಸುದೀಪ್ ಅವರು ಎದುರುಗಡೆ ಹೇಳ್ಕೊಂಡ್ರು ಕಡೆ ಸುದೀಪ್ ಸೋನೋರಿಗೆ ಹೇಳಿದ್ರು ನೋಡಿ ನೀವು ಪ್ರಾಂಕ್ ಮಾಡಿ ತಪ್ಪು ಅಂತ ಹೇಳಲ್ಲ ಆದರೆ ಪ್ರಾಂಕ್ ಮಾಡುವಾಗ ಚೂಸ್ ಮಾಡ್ಕೊಳ್ಳಿ ಯಾವ ಪ್ರಾಂಕ್ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಚೂಸ್ ಮಾಡ್ಕೊಳ್ಳಿ ನೀವು ಪ್ರಾಂಕ್ ಮಾಡಬೇಡಿ ಅಂತ ನಾವು ಹೇಳೋದಿಲ್ಲ ಪ್ರಾಂಕ್ ಮಾಡಿ ಈ ಬಿಗ್ ಬಾಸ್ ಮನೆಯಲ್ಲಿ ಇಂಥ ಎಷ್ಟೋ ಪ್ರಾಂಕ್ಗಳಾಗಿದೆ ಆದರೆ ನೀವು ಪ್ರ್ಯಾಂಕ್ ಮಾಡುವಾಗ ನಾವು ಏನು ಮಾಡ್ತಾಯಿದ್ದೀವಿ ಅದರ ಪರಿಣಾಮ ಏನಾಗ್ಬೋದು ಇನ್ನೊಬ್ಬರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಅವರು ಯಾವ ರೀತಿ ಶಾಕ್ಗೆ ಒಳಗಾಗ್ಬೋದು ಅವರಿಗೆ ಯಾವ ರೀತಿಯ ಫೋಬಿಯಾ ಇದೆ ಇವೆಲ್ಲವನ್ನೂ ಕೂಡ ಯೋಚನೆ ಮಾಡಿ ಮಾಡಬೇಕಲ್ವಾ ದಟ್ಸ್ ವಾಟ್ ಅಲ್ಲಿ ಎಡುವುದ್ರು ಸೋನು ಹಾಗೂ ಅಕ್ಷತಾ ನಿನ್ನೆ ಅವರಿಬ್ರು ಕೂಡ ಅದನ್ನು ಕನ್ಫ್ಯೂಸ್ ಮಾಡಿಕೊಂಡ್ರು ಕೂಡ ನಾವು ತಪ್ಪು ಮಾಡಿದ್ವಿ ನಮಗೆ ಅರಿವಿಲ್ಲದೆ ಈ ತಪ್ಪನ್ನು ಮಾಡಿದ್ವಿ ಕ್ಷಮೆ ಇರಲಿ ಅನ್ನೋ ರೀತಿಯಲ್ಲಿ ಅವರು ಕೂಡ ಹೇಳಿದ್ರು ಫೈನ್ ಇಲ್ಲಿಗೆ ಅದನ್ನು ಮುಗಿಸ್ತೀನಿ ಅಂತೇಳಿ ಕಿಚ್ಚ ಮುಗಿಸಿದ್ರು ಬಟ್ ಇಂಥದ್ದೊಂದು ಘಟನೆ ಯಾವತ್ತೂ ಕೂಡ ಬಿಗ್ ಬಾಸ್ ಇತಿಹಾಸದಲ್ಲಿ ನಡೆದಿರಲಿಲ್ಲ ನೀವೇನಾದ್ರು ಈ ರೀತಿಯ ಘಟನೆ ನಡೆದಿದ್ದು ನೆನಪಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ನೆನಪಿದ್ದಾಗೆ ಈ ರೀತಿಯಾಗಿ ಒಬ್ಬರ ಜೀವಕ್ಕೆ ಕುತ್ತು ತರುವಂತಹ ಘಟನೆ ಯಾವಾಗಲೂ ನಡೆದಿರಲಿಲ್ಲ ಸಿ ಒಂದು ಸತಿ ಹುಚ್ಚ ವೆಂಕಟ ಬಂದು ಪ್ರಥಮಿಗೆ ಹೊಡೆದಿದ್ದ ಬಟ್ ಅದೊಂದು ಹಲ್ಲೆ ರೂಪದಲ್ಲಿ ನಡೆದಿತ್ತು ಆತನಿಗೆ ಪೆಟ್ಟಾಗಿತ್ತು ರಕ್ತ ಬಂದಿತ್ತು ಬಿಟ್ಟರೆ ಸಾಯು ಅಂತ ಹಂತಕ್ಕೆ ಹೋಗಿರಲಿಲ್ಲ ಬಟ್ ನೆನ್ನೆದಿದ್ದೆಯಲ್ಲ ಸಂಪೂರ್ಣ ಪ್ರಜ್ಞೆಯೇ ಕಳ್ಕೊಂಡಿದ್ದು ಪ್ರಥಮ್ ಕೂಡ ಆವಾಗ ಪ್ರಜ್ಞೆ ಕಳ್ಕೊಂಡಿರಲಿಲ್ಲ ಆದರೆ ಇವತ್ತು ಆರ್ಯವರ್ಧನ ಗುರುಜಿ ಪ್ರಜ್ಞೆ ಕಳ್ಕೊಂಡ್ರು ಹತ್ತದೈದು ದಿವಸ ಅವರ ಉಸಿರಾಟದಲ್ಲಿ ಏರಿಳಿತ ಆಗಿತ್ತು ಸೊ ಈ ರೀತಿ ಘಟನೆ ಹಿಂದೆ ಯಾವಾಗಲೂ ಆಗಿರಲಿಲ್ಲ ಅನ್ನೋ ದೃಷ್ಟಿಯಿಂದ ಇದನ್ನು ನೋಡಬೇಕಾಗುತ್ತೆ ಅದೇ ದೃಷ್ಟಿಯಿಂದ ಬಹುಶಃ ಬಿಗ್ ಬಾಸ್ ಕೂಡ ಮುಂದಿನ ದಿನಗಳಲ್ಲಿ ಈ ರೀತಿಯ ಪ್ರಾಂಗ್ಗಳಿಗೆ ಅವಕಾಶ ಇಲ್ಲ ಅನ್ನುವಂಥ ಕಂಡೀಷನ್ಸ್ನ ಮಾಡಬೇಕಾಗುತ್ತೆ ರೂಲ್ಸ್ನ ಮಾಡಬೇಕಾಗುತ್ತೆ ಆ ಮೂಲಕ ಯಾರ್ಯಾರು ಬಿಗ್ ಬಾಸ್ ಮನೆಗೆ ಬಂದಿರ್ತಾರೆ ಅವರ ಹೆಲ್ತ್ನ ಸೇಫ್ಟಿ ಬಗ್ಗೆ ಕನ್ಸರ್ನ ತೊಗೊಳ್ಳೇಬೇಕಾಗುತ್ತೆ ಯಾಕಂದರೆ ವಾರವರ್ಧನ್ ಗುರುಜಿ ನೋಡಿ ಅವರು ಮಧ್ಯ ವಯಸ್ಸಿನ ವೀರದವರು ಅಂಥ ಏಜ್ ಅವರಿಗೆ ಸಹಜವಾಗಿ ಒಂದಷ್ಟು ವೀಕ್ನೆಸ್ ಇರುತ್ತೆ ಭಯ ಇರುತ್ತೆ ಆತಂಕ ಇರುತ್ತೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇರಲ್ಲ ಯಂಗ್ ಒನ್ಸ್ ಡಿಫ್ರೆಂಟ್ ಈಗ ರಾಕೇಶ್ ಅಂತವರು ರೂಪೇಶ್ ಅಂತವರು ಅವರು ಇಂಥದ್ದೆಲ್ಲ ತಡ್ಕೊಡುವಂಥ ಶಕ್ತಿ ಉಳ್ಳವರು ಆದರೆ ಏಜ್ ಆದವ್ರ ಬಗ್ಗೆ ಒಂದಷ್ಟು ಕಾಳಜಿ ಇರಲೇಬೇಕಾಗುತ್ತೆ ಆ ದೃಷ್ಟಿಯಿಂದ ನೆನ್ನೆಯ ಘಟನೆಯನ್ನು ಬಿಗ್ ಬಾಸ್ ಕೂಡ ಪರಮೇಶ್ವರ್ ಗುಂಡ್ಕಲ್ ಅವರು ಕೂಡ ಒಂದು ಪಾಠವಾಗಿ ತೆಗೆದುಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಮೇನ್ ಸೀಸನ್ ಬರುವಂಥದ್ದಿದೆ ಅಂಥದ್ರಲ್ಲಿ ಈ ರೀತಿಯ ಘಟನೆಗಳು ಮರುಕಡಿಸಬಾರ್ದು ಯಾರ ಜೀವಕ್ಕೂ ಕೂಡ ಹಾನಿಯಾಗಬಾರ್ದು ಆ ದೃಷ್ಟಿಯಿಂದ ಇದನ್ನು ನೋಡಬೇಕಾಗತ್ತೆ ನೀವು ಕೂಡ ಬಿಗ್ ಬಾಸ್ನ ಅಭಿಮಾನಿಯಾಗಿದ್ದರೆ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಜೆಷನ್ ಏನು ಅನ್ನೋದನ್ನು ಹೇಳಿ ಇದನ್ನು ನಾವು ಕನ್ವೇ ಮಾಡ್ತೀವಿ ಪರಮೇಶ್ವರ್ ಗುಂಡ್ಕಲ್ ಅವರಿಗೆ ಆ ಮೂಲಕ ಮುಂದೆ ಮೇನ್ ಸೀಸನ್ ಏನು ಬರುತ್ತೆ ಅದರಲ್ಲಿ ಒಂದಷ್ಟು ಇಂಪ್ರೊವೈಸೇಷನ್ ಮಾಡಿಕೊಳ್ಳಲಿಕ್ಕೆ ಅವರಿಗೂ ಕೂಡ ಅವಕಾಶ ಆಗುತ್ತೆ ಆ ದೃಷ್ಟಿಯಿಂದ ಇದನ್ನು ನೋಡಬೇಕಾಗತ್ತೆ ಉಳಿದಂತೆ ಈಗ ನಾರ್ಮಲ್ ಆಗಿ ಇದೆ ಒಂದಷ್ಟು ಸಾಂಗ್ ಎಲ್ಲ ಪ್ರಿಪೇರ್ ಇದೆ ನಾಲ್ಕನೇ ವಾರದ ಸಾಂಗ್ ಬಹಳ ಜಾಲಿ ಇದ್ದಾರೆ ಎಲ್ಲರೂ ಕೂಡ ಇನ್ನೂ ಟಾಸ್ಕ್ ಕೊಟ್ಟಿಲ್ಲ ಅಂತ ಬಹಳ ಜನ ಚಿಂತೆ ಮಾಡ್ಕೋತಾ ಇದ್ದಾರೆ ಈ ರೀತಿಯಾಗಿ ಬಿಗ್ ಬಾಸ್ ಮನೆ ಮುಂದುವರಿತಾ ಇದೆ ಈಗಾಗಲೇ ಮೂರು ವಾರ ಕಳೆದಿದೆ ನಾಲ್ಕನೇ ವಾರ ನಡೀತಾ ಇದೆ ಮುಂದೆ ಇನ್ನೊಂದು ಎರಡು ವಾರ ಇದೆ ಇದರ ನಡುವೆ ವರ್ಷ ಒಂದು ಮೂರ್ನಾಲ್ಕು ಎಲಿಮಿನೇಷನ್ ಕೂಡ ಆಗುವ ಸಾಧ್ಯತೆ ಇದೆ ಹಾಗಾದರೆ ವಿನ್ನರ್ ಯಾರಾಗ್ತಾರೆ ಬಿಗ್ ಬಾಸ್ನ ವಿನ್ನರ್ ಯಾರಾಗ್ಬೋದು ಇದರ ಬಗ್ಗೆ ಕೂಡ ನಾನು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೀನಿ ಹೋಗ್ತಿರೋ ದಾಟಿಯನ್ನು ನೋಡಿದರೆ ಯಾರ್ಯಾರು ಫೈನಲಿಸ್ಟ್ ಸ್ಟೇಜಿಗೆ ಬರ್ಬೋದು ಅದರಲ್ಲಿ ಯಾರು ಗೆಲ್ಬೋದು ಅನ್ನೋದನ್ನು ಕೂಡ ನಾನು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೀನಿ ಅದನ್ನು ಕೂಡ ನಾನು ಎದುರು ತೆಗೆದುಕೊಂಡು ಬರ್ತೀನಿ ನೆಕ್ಸ್ಟ್ ಸ್ಟೋರಿಯಲ್ಲಿ ಬಿಗ್ ಬಾಸ್ನ ವಿನ್ನರ್ ಆಗುವ ಸಾಧ್ಯತೆ ಯಾರ್ಯಾರಿಗಿದೆ ಯಾರ್ಯಾರು ಫೈನಲಿಸ್ಟ್ ಆಗ್ತಾರೆ ಆ ಡೀಟೇಲ್ಸ್ ಜೊತೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೇನೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಆ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಇಂತಹ ಇನ್ನಷ್ಟು ಸ್ಟೋರಿನ ಕೊಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಎಸ್ ಸೈನಿಂಗ್ ಆಫ್ ಧನ್ಯವಾದ ನಮಸ್ಕಾರ